ಕೇಸ್ ಅಂತ ಹೇಳಿದ್ರೆ ಬಿ ಜೆ ಪಿ ಅವ್ರದ್ದು ಅದು, ನನಗೆ ವೈಯಕ್ತಿಕ ಅದ್ರ ಬಾಬತ್ ರಿಯಾಕ್ಷನ್ ಕೊಡೋಕ್ಕೆ ಬರಲ್ಲ. ಅವ್ರ ಪಕ್ಷದ ಸಿದ್ಧಾಂತ 75 ಆದಮೇಲೆ ಟಿಕೆಟ್ ಕೊಡೋದಿಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಅವ್ರ ಅಜೆಂಡಾ ನಂಬರ್ 7 ಕಾಲಮ್ ನಂಬರ್ 5 ಹಾಕ್ಯಾರ ಅವರ ಪ್ರಣಾಳಿಕೆಯೊಳಗೆ. ಅದಕ್ಕೆ ನಾನು ಕೇಳ್ತಾ ಇರೋದು, ಅಡವಾನಿ ಅಂಥವ್ರಿಗೆ ಅಡವಾನಿ, ಮುರಳಿ ಮನೋಹರ್ ಜೋಶಿ ಇವ್ರಿಗೆಲ್ಲ ರಿಟೈರ್ಡ್ ಮಾಡ್ಯಾರ, ಇವರಿಗೆ ಹೆಂಗೆ ಕೊಟ್ರಂತ ಟಿಕೆಟ್ ಕೇಶವ ಕುಂಜಿಗೆ ನಾ ಕೇಳಾಕತ್ತೇನೆ. ಅಲ್ಲ ನಾನು ಮಿಲಾಪಿ ಅಂತ ಹೇಳಿಲ್ಲ, ಎಲ್ಲ ಪಾರ್ಟಿ ನಾಶ ಮಾಡುವ ವ್ಯಕ್ತಿ ಅಂತಂದ್ರೆ ಹೊರಟ್ಟಿ. ಜೆ ಡಿ ಎಸ್ ಮಾಡಿದ್ರೆ ನಾಶ, ಕಾಂಗ್ರೆಸ್ ಹೆಲ್ಪ್ ತೊಗೊಂಡು ಕಾಂಗ್ರೆಸ್ಗೆ ಒಂದು ಗಜ್ ಕೊಟ್ರೆ, ಈಗ ಇದ್ರಾಗ ಬಿ ಜೆ ಪಿ ಒಳಗೆ ಹೋಗ್ಯಾರ. ಪಾರ್ಟಿ ಒಳಗೆ ಕೆಲವು ಲೀಡರ್ಸ್ ಕನೆಕ್ಟಿವಿಟಿ ಅಂತ ಏನೇ ಪಕ್ಷ ನಾಶ ಮಾಡೋಕ್ಕೆ ಕಾರಣೀಭೂತರವ್ರು ಅಂತ ಏನು ನಮ್ಮಲ್ಲಿ ಹೊರಟ್ಟಿ ಅವರ ಘಂಟಾ ಘೋಷವಾಗಿ ಹೇಳ್ತೀನಿ ಈಗೂ. ಅದಕ್ಕೆ ಎಲ್ಲ ನಾಯಕರಿಗೆ ಹೊರಗೆ ಬಿಡುವಂಗೆ ನಾವು ಇದು ಮಾಡೇವಿ, ಎಲ್ಲರ ನಾಯಕರು ಅಡ್ಡಾಡಕತ್ತಾರ ಈಗ. ಈಗ ನಿಮ್ಮ ಪಕ್ಷದೊಳಗೆ ಬೇರೆ ಪಕ್ಷದೊಳಗೆ ನೀವೇನು ನಮ್ಮ ಪಕ್ಷ ಜನತಾದೊಳಗೆ ಜನತಾದೊಳಗೆ ಮಂತ್ರಿ ಆದರೆ ಒಬ್ಬ ಕೋನರೆಡ್ಡಿ ಶಾಸಕ ಇದ್ದವಂಗೆ ಮೇಂಟೈನ್ ಮಾಡ್ಕೊಳಕಾಗಲಿಲ್ಲ, ಅಲ್ಲಿ ಆರಿಸ್ತಾರಕ್ಕಾಗಲಿಲ್ಲ. ಅಲ್ಲ ನಾವು ಬಿ ಜೆ ಪಿ ವೀಕ್ ಮಾಡಿಬಿಟ್ಟು ನಿಮ್ಮ ಕಾಳಜಿ ಯಾಕೆ ಬಿ ಜೆ ಪಿ ಬರೋಣ? ಬಿ ಜೆ ಪಿ ಪರವಾಗಿ ಕಾಳಜಿ ಇಲ್ಲ, ಎಲ್ಲ ಪಕ್ಷ ಡೆಮೊಕ್ರೆಟಿಕ್ ವ್ಯವಸ್ಥೆ ಸತ್ಯಾನಾಶ ಮಾಡುವ ವ್ಯಕ್ತಿ ಅಂತಂದ್ರೆ ಹೊರಟ್ಟಿ ಅವರು. ನಿಮ್ಗೆ ಅದರಿಂದ ಲಾಭ ಆಗುತ್ತೋ ನುಕ್ಸಾನ ಆಗತ್ತೆ ರೀ ಬಿ ಜೆ ಪಿಗೂ ಸೇರಿದ್ರೆ? ಯಾರು ಕಾಂಗ್ರೆಸ್ಗೆ ಲಾಭ ಐತೋ? ಕಾಂಗ್ರೆಸ್ಸಿಗೆ ನಿಜವಾದ ಲಾಭ ಐತಿ ಚುನಾವಣೆಯೊಳಗೆ ಗೊತ್ತಾಗ್ತೈತಿ. ಎರಡನೇದ್ದು ಲಾಭ ನುಕ್ಸಾನ್ಗಿಂತ ಒಬ್ಬ ಸೆಕ್ಯುಲರ್ ಅಂತೇಳಿ 75 ವರ್ಷ ಮಟ್ಟ ಮಂದಿನ ಮೋಸ ಮಾಡಿ 76 ಆದಮೇಲೆ ಹೋದ್ರಲ್ಲ ಅವ್ರ ಆತ್ಮಸಾಕ್ಷಿಯಾಗಿ ಅವರೇ ಉತ್ತರ ಕೊಡ್ಬೇಕದ. ಸಾಮಾಜಿಕ ಶಕ್ತಿಗಳ ಜೊತೆ ಬಹಿರಂಗವಾಗಿ ಗೌನ್ ಹಾಕೊಂಡ ಮೇಲೆ ಗೊತ್ತಾಗೋದಲ್ಲ ಅವ್ರು ಯಾವಾಗ ಬಿ ಜೆ ಪಿ ಸೇರ್ಯಾರ ರೀ? ಪಕ್ಷ ಸತ್ಯಾನಾಶ ಮಾಡಿ ಇವತ್ತು ಸೆಕ್ಯುಲರ್ ಗೌನ್ ಹಾಕೊಂಡಂಥ ಗೌನನ್ನು ತೆಳಗಿಟ್ಟು ಆರ್ ಎಸ್ ಎಸ್ ಕೇಶವ ಕೃಪಾಕ್ಕೆ ಶರಣಾದ ವ್ಯಕ್ತಿ ಬಸವರಾಜ ಗುರಿಕರ್ ಅವರು. ಇವತ್ತು ನನಗೆ ಅರ್ಥ ಆಗ್ತಾ ಇಲ್ಲ, ಹೊರಟ್ಟಿ ಸೆಕ್ಯುಲರ್ ಸೆಕ್ಯುಲರ್ ಅಂಥೇಳಿ ನಾವು ಭಾವನೆಯೊಳಗಿದ್ವಿ. ನಮ್ಮ ಕಾಂಗ್ರೆಸ್ ಪಾರ್ಟಿ ಧಾರವಾಡ ಜಿಲ್ಲಾ ಸತ್ಯಾನಾಶ ಮಾಡಿದವರೇ ಹೊರಟ್ಟಿಯವರು. ಸೆಕ್ಯುಲರ್ ಅಂಥೇಳಿ ನಮ್ಮ ಕಡೆ ಇದ್ದವ್ರಿಗೆ ಇದು ಮಾಡ್ಕೊತ ಚುನಾವಣೆಯೊಳಗೆ ಹೆಲ್ಪ್ ತೊಗೊಂತ ರಾಜಕೀಯವಾಗಿ ಯಾರೇ ಮುಖ್ಯಮಂತ್ರಿ ಆದರೂ ಹೊರಟ್ಟಿ ಅವ್ರಿಗೆ ಅಗದಿ ಕ್ಲೋಸ್, ಯಾವ ಪಕ್ಷದ ಮುಖ್ಯಮಂತ್ರಿ ಆದರೂ ಕ್ಲೋಸ್. ಇವರು ಉಪಯೋಗ ತೊಗೊಂಡು ನಮ್ಮ ಪಕ್ಷ ಅವಂಗೆ ಟಿಕೆಟ್ ಕೊಡ ಯಾವ ಕಾಂಗ್ರೆಸ್ ಸೋಲು ಅಂತ ಟಿಕೆಟ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅವರು ಅಸೆಂಬ್ಲಿ ಒಳಗೆ ಎಲೆಕ್ಷನ್ದಾಗ. ಒಂದನೇದ್ದು ಎರಡನೇದ್ದು ನಾನು ಸೆಕ್ಯುಲರ್ ನಾನು ಸೆಕ್ಯುಲರ್ ನಾನು ಸೆಕ್ಯುಲರ್ ಅಂಥೇಳಿ ಒಂದು ಮನೋವಾದಿ ಪಾರ್ಟಿ ಒಳಗೆ ಹೋಗುವ ಅವಶ್ಯಕತೆ ಏನಿತ್ತು ಹೊರಟ್ಟಿಯವರಿಗೆ? ಇವತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಹಿಂದೂವಾದಿ ಬ್ರಾಹ್ಮಣವಾದಿ ಪಕ್ಷ ಅಂತ ಇವರು ಅಂತಿದ್ರು. 76 ವಯಸ್ಸು ಇವತ್ತು ಹೊರಟ್ಟಿಯವರಿಗೆ, ಎಷ್ಟು ರೀ 78 76 ಒಟ್ಟು 75 75+. ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಇವರು ರಿಟೈರ್ಡ್ ಮಾಡಿದಂಥ ಪಾರ್ಟಿ ಅದು 75 ವರ್ಷ ಆದಮೇಲೆ. ಯಡಿಯೂರಪ್ಪ ಅವ್ರಿಗೆ ವಯಸ್ಸಾತಂತೇಳಿ 77 ಆದಮೇಲೆ ಇಳಿಸಿದ್ರು ತೆಳಗ. ಅಂಥ ಆರ್ ಎಸ್ ಎಸ್ ಸಿದ್ಧಾಂತ ಹೇಳುವ ಪಾರ್ಟಿಯಾಗ ಹೊರಟ್ಟಿಯವರು ಗೋಲ್ಮಾಲ್ ಮಾಡಿ ಒಳಗೆ ಹೋಗ್ಯಾರಂತಂದ್ರೆ ಇದು ಅವರಿಗೆ ಏನು ಜ್ಞಾನೋದಯ ಆಗ್ಯದು ಗೊತ್ತಿಲ್ಲ. ಗ್ರೀನಿಚ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸತತ ಇಷ್ಟು ವರ್ಷ ಗೆದ್ದೇನಂತ ಬರೆಸು ಸಂಬಂಧ ಟೀಚರ್ ಹಿತಾಸಕ್ತಿಯನ್ನು ತುಳಿದು ಇವತ್ತು ತಮ್ಮ ಅಗದಿ ಸೆಕ್ಯುಲರ್ ಅಂಥೇಳಿ ಪೋಸ್ ತೋರಿಸ್ತಿದ್ರು. ಆ ಪೋಸನ್ನು ಗೌನ್ ತೆಳಗಿಳಿಸಿ ಭಾರತೀಯ ಜನತಾ ಪಕ್ಷದ ಗೌನ್ ಹಾಕ್ಕೊಂಡಾರ. ಎಲ್ಲ ಪಾರ್ಟಿ ಸತ್ಯಾನಾಶ ಮಾಡೋವಂಥ ವ್ಯಕ್ತಿ ಹೊರಟ್ಟಿಯವರು, ಈಗ ಬಿ ಜೆ ಪಿನೂ ಸತ್ಯಾನಾಶ ಮಾಡ್ತಾರಂತೇಳಿ 100% ಅವರಿಗೆ